ಮಾತಾಡಬಲ್ಲಲ್ಲ. ಹಾಂ ಯಾಕ ಆರಾಮಿಲ್ಲ? ಆರಾಮಿಲ್ಲ? ಹಾಂ ಸಪ್ಪಗೆ ಮುಕ್ಕೊಂಡಿದ್ದಲ್ಲ, ಎದಕ್ಕ? ಹಾಂ ಹಾಂ ಆರಾಮಿಲ್ಲ? ಹಾಂ ಹೊಟ್ಟೆ ನೋಯ್ಸಕತ್ತದ? ಟೈಮ್ ನೋಡ್ರಿ, ಬೆಳಗ್ಗೆ 5:30 ಆಗಿದೆ. ಇವತ್ತು ಸ್ವಲ್ಪ ಕಸ್ಟಮರ್ಸು ಜಾಸ್ತಿ ಇದ್ದಾರೆ ರೀ. ಆಲ್ರೆಡಿ ಫೋನಲ್ಲಿ ಬುಕ್ಕಿಂಗ್ ಆಗಿದೆ ರೀ. ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದು ಸೈಜ್ ನೋಡಬೇಕಲ್ರಿ. ಹಿಂಗಾಗಿ ಕಸ್ಟಮರ್ಸು 10 ಗಂಟೆ ಮೇಲೆ 12 ಗಂಟೆ ಮೇಲೆ ಹಿಂಗೆ ಬರ್ತೀನಿ ಅಂತ ಕಾಲ್ ಮಾಡ್ಯಾರ ನೋಡ್ರಿ ಕೆಲವೊಂದು ಜನ ಪೇರೆಂಟ್ಸು. ಹಿಂಗಾಗಿ ಕೆಲಸ ಸ್ವಲ್ಪ ಜಲ್ದಿ ಜಲ್ದಿ ಮಾಡ್ಕೋಬೇಕಲ್ರಿ. ಹಿಂಗಾಗಿ 5:30 ಕೆಲಸ ಸ್ಟಾರ್ಟ್ ಮಾಡಿ ನೋಡ್ರಿ. ನಮ್ಮ ಡುಗ್ಗು ನೋಡ್ರಿ, ಕಾಲ್ ಮೇಲೆ ಮಾಡಿ, ಮುಖ ಕೆಳಗೆ ಮಾಡಿ, ಫೇಸ್ ನೋಡ್ರಿ ಅದ್ರದ್ದು ಹೆಂಗೆ ಮಲ್ಕೊಂಡದ ನೋಡ್ರಿ. ನಮ್ಮ ನಾಸ್ತೆ ನೋಡ್ರಿ ಈ ಕಡೆ ಮಲ್ಕೊಂಡಳ. ವರಮಹಾಲಕ್ಷ್ಮಿ ಹಬ್ಬ ಒಂದು ಬಂದಿದೆ ನೋಡ್ರಿ, ಅದರದೇ ಫುಲ್ ಟೆನ್ಷನ್ ಆಗ್ಬಿಟ್ಟದೆ ನನ್ಗೆ. ಫುಲ್ ಗ್ರ್ಯಾಂಡ್ ಮಾಡ್ತೀನಿ ರೀ ನಾನು ಈ ವರ್ಷ, ಏನು ಮಾಡ್ತೀನೋ ಏನೋ. ವಿಸ್ಮಯದ ಎಕ್ಸಾಮ್ ಅವತ್ತೇ ಇದೆ ನೋಡ್ರಿ, 14ನೇ ತಾರೀಕಿಗೆ ಪೇಪರ್ ಇದೆ ರೀ. ಏನು ಮಾಡಬೇಕಪ್ಪ, ಬಿಡಕ್ಕೂ ಬರಂಗಿಲ್ಲ. ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ ರೀ. ಫುಲ್ ಟೆನ್ಷನ್ ಆಗ್ಬಿಟ್ಟದ ನನ್ಗೆ. ಈ ಕಡೆ ಕಸ್ಟಮರ್ ಒಂದು ಚೆನ್ನಾಗಿ ಗಿರಾಕಿ ಆದರು ಅಂತ ಒಂದು ಖುಷಿ ಆಯ್ತಂದರೆ, ವರಮಹಾಲಕ್ಷ್ಮಿ ಏನು ಮಾಡ್ತೀನಪ್ಪ ಅಂತ ಚಿಂತೆ ಆಗ್ಬಿಟ್ಟದ ನೋಡ್ರಿ. ಏನಪ್ಪ ವರಮಹಾಲಕ್ಷ್ಮಿ ಪೂಜೆ ಮಾಡಿಸ್ಕೊಳೋದಿದ್ರೆ ಮಾತ್ರ ಆಗುತ್ತೆ ನೋಡ್ರಿ. ನಂದು ರಂಗೋಲಿ ಹಾಕತ್ತನ ನಮ್ಮ ನಾಸ್ತೆ ಮಲ್ಕೊಳೋದೇ ಬೆಟ್ರ್ ನೋಡ್ರಿ. ಇಲ್ಲಾಂದರೆ ಫುಲ್ಲು ಕಿಟಿ 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 ರೀ ನಾಸ್ತೆ ಅಂದು. ಹೊರಗೆ ಹೋಗೋದು, ಒಳಗೆ ಬರೋದು, ಒಂದು ಸತಿ ವಸ್ಲಿ ದಾಟಿ ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಮತ್ತೆ ಬರೋದು, ಹಿಂಗೆ ಕಿಟಿ 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 ಇಡ್ತಾಳಲ್ರಿ ನಮ್ಮ ನಾಸ್ತೆ. ಮಲ್ಕೊಳೋದೆ ಬೆಟ್ರ್ ಅನ್ನಿಸ್ತದ ನೋಡ್ರಿ ನನಗೆ ರಂಗೋಲಿ ಮುಗಿಯತನ. ಆದಷ್ಟು ಟ್ರೈ ಮಾಡ್ತೀನಿ ನೋಡ್ರಿ ವರಮಹಾಲಕ್ಷ್ಮಿ ಪೂಜೆ ಮಾಡೋಕೆ. ವರಮಹಾಲಕ್ಷ್ಮಿ ನಮ್ಗೆ ಏನು ಈ ವರ್ಷ ದಯ ತೋರಿಸ್ತಾಳೋ ಇಲ್ಲೋ ಗೊತ್ತಿಲ್ಲ ರೀ. ಆದರೂ 100% ಎಫರ್ಟ್ ಹಾಕಿ ಮಾಡಬೇಕು. ಕಡೆಗೆ ಸಿಂಪಲ್ಲಾದರೂ ಮಾಡಮ್ಮ. ನಮ್ಮ ಮನೆಯವರು ನೀ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಒಂದು ತಮ್ಮಿಗೆ ತುಂಬಿಟ್ಟು ಅಲ್ಲೇ ಪಕ್ಕದಲ್ಲೇ ಸೀರೆ ಇಟ್ಟು ಸುಮ್ಮನೆ ಮಾಡಮ್ಮ ಅನ್ನಕತ್ತಾರ. ನಾ ನೋಡಿದರೆ ಇಲ್ಲ, ಹಂಗೆ ಮಾಡೋಂಗಿಲ್ಲ, ನಾನು ಚೆನ್ನಾಗಿ ಮಾಡ್ತೀನಲ್ಲ ಅಂತ ಅನ್ನಕತ್ತೀನಿ ರೀ. ಏನಾಗುತ್ತೋ ಏನೋ ಗೊತ್ತಿಲ್ಲ ರೀ. 2 ದಿನ ಟೈಮ್ ಅದ. 16ನೇ ತಾರೀಕಿಗೂ ನಾನು ಡ್ರೆಸ್ ಕೊಡ್ಬೇಕು ರೀ. ಅವತ್ತೂ ಇನ್ನೊಂದು ಸ್ಕೂಲಲ್ಲಿ ಇದೆ ರೀ. ಏನಾಗುತ್ತೇನಪ್ಪ, ಫುಲ್ ಟೆನ್ಷನ್ ಹಾಕತ್ತದ ನೋಡ್ರಿ. ಹೊರಗಡೆ ನೋಡ್ರಿ ಎಷ್ಟು ಫುಲ್ಲು ಕತ್ಲಾಗಿದೆ ನೋಡ್ರಿ. ನಮಗೇನು ಭಯ ಇಲ್ಲ ರೀ. ನಮ್ಮ ಏರಿಯಾದಲ್ಲಿ ಇಲ್ಲಿ ಹೋಟ್ಲು, ಕಿರಾಣಿ ಅಂಗಡಿ ಎಲ್ಲ 4:00-4:30 ತೆಗೆದು ಬಿಟ್ಟಿರ್ತದ ರೀ. ಏನು ಆರಾಮ, 4 ಗಂಟೆಗೆ ಎದ್ರೂ ಏನು ಭಯ ಇಲ್ಲ ನೋಡ್ರಿ. ಆರಾಮ್ ಕೆಲಸ ಮಾಡ್ಕೋಬೋದು. ನೋಡ್ರಿ ಎಷ್ಟು ಕತ್ಲೈತೆ ನೋಡ್ರಿ ಹೊರಗಡೆ. ರಂಗೋಲಿ ಹಾಕಕತ್ತಿ ನೋಡ್ರಿ. ರಂಗೋಲಿ ಹಾಕೋದೆಲ್ಲ ಮುಗೀತು. ನಮ್ಮ ಪಾಟಲ್ಲಿ ನೋಡ್ರಿ ಟೇಬಲ್ ರೋಸ್ ಆಗ್ಯಾವ. ಎಷ್ಟು ಕಲರ್ಸ್ ಕಲರ್ಸ್ ಆಗ್ಯಾವ ನೋಡ್ರಿ. ಅದನ್ನ ನೋಡೋಕ್ಕೆ ಒಂದು ಖುಷಿ ಅನ್ನಿಸ್ತದ ನೋಡ್ರಿ. ಆ ಕಲರ್ಸ್ ನೋಡೋದೇ ದೇವ್ರ ಸೃಷ್ಟಿ ಹೆಂಗೆ ನೋಡ್ರಿ. ಎಷ್ಟು ಚಂದ ಚಂದ ಕಲರ್ಸ್ ಇದ್ದಾವೋ, ಭಾಳ ಅಂದ್ರೆ ಭಾಳ. ನಮ್ಮ ಮಕ್ಕಳು ನಾವು ಎಲ್ಲ ನೋಡ್ಕೊತ ನಿಂತೀವಿ ನೋಡ್ರಿ. ಎಷ್ಟು ಖುಷಿ ಅನ್ಸಕತ್ತದ.
ಸರಿ ದೇವ ಕೈ ತೆಗಿ ನೋಡ್ ಬರಕತ್ತವ ಬರಕತ್ತವ ನೋಡ್ ದೇವ ಇದು ನೋಡ್ರಿ ನಮ್ಮ ಆಂಟಿ ಬೀಜ ಹಾಕಿದ್ರ ನೋಡ್ರಿ ಇದು ಬಳ್ಳಿ ಕಲರ್ಸ್ ನೋಡ್ರಿ ಹೂ ಎಷ್ಟು ಚೆನ್ನಾಗದ ಮೆರೂನ್ ಗಾಢ ಮೆರೂನ್ ಕಲರ್ ನೋಡ್ರಿ ಹೂ ನಾಸ್ತೆ ನೋಡ್ರಿ ಒಂದೇ ಕಡೆ ಮಲ್ಕೊಂಡ್ಬಿಟ್ಟಾಳ ಮಾತಾಡ್ಸಿದ್ರು ಮಾತಾಡವಳು ಇಲ್ಲಾಂದ್ರೆ ಮಾತಾಡ್ಸಿದ್ರೆ ನೋಡ್ರಿ ಪ್ರತಿಕ್ರಿಯೆ ತೋರಿಸ್ತಾಳ್ರಿ ಆಕಿ ಸ್ವಲ್ಪ ಎದ್ದು ಒಂಚೂರು ಕೂಗ್ತಾಳ್ರಿ ಯಾಕೋ ಏನೋ ಗೊತ್ತಿಲ್ಲ ರೀ ಪಾಪ ಏನೋ ಹೊಟ್ಟೆನೋ ಸಕತ್ತದೋ ಏನೋ ಗೊತ್ತಿಲ್ಲ ಮೆತ್ತಗಾಗ್ಬಿಟ್ಟದ ನೋಡ್ರಿ ಚೂರು ಮಾತಾಡ್ಸಿದ್ರೆ ಒಂಚೂರು ಕಣ್ಣಷ್ಟೇ ತೆಗೆದು ನೋಡಕತ್ತದ ನೋಡ್ರಿ ಏನಾಯ್ತೋ ಏನೋ ಪಾಪ ನಮಸ್ತೆ ಮಾತಾಡಬಲ್ಲಲ್ಲ ಯಾಕ ಆರಾಮಿಲ್ಲ ಆರಾಮಿಲ್ಲ ಸಪ್ಪಗೆ ಮುಕ್ಕೊಂಡಿದ್ದಲ್ಲ ಎದಕ್ಕ ಆರಾಮಿಲ್ಲ ಹೊಟ್ಟೆ ನೆನೆಸಕತ್ತದ ಹೇಳು ಬೆಳಗ್ಗೆ ಬೆಳಗ್ಗೆ ಯಾಕೆ ಮಾಡ್ಕೊಂಡಿದ್ದೀಂಗ ಅಷ್ಟೇ ಆ ಚಾಚನ ಹತ್ರ ಹೋಗಮ್ಮ ಗುಳಿಗಿಸ್ಕೊಂಬ ನಾಸ್ತೆಗ ಸುಮ್ಮನೆ ಮಕ್ಕೊಂಡದ ಅಂತ ಹೇಳು ಮೆತ್ತಗೆ ಮಕ್ಕೊಂಡದ ಅಂತ ಏ ಹೊಟ್ಟೆ ನೋವು ಏನೋ ಗೊತ್ತಿಲ್ಲ ಕೇಳು ಚಾಚ ಕೇಳು ಕೊಡ್ತಾನ ದೇವ್ರ ಪೂಜೆನೂ ಮುಗೀತು ನೋಡ್ರಿ ಇವತ್ತು ಟಿಫಿನಿಗೆ ನೋಡ್ರಿ ಬಾಂಬೆ ರವಾದು ಉಪ್ಪಿಟ್ಟು ಮಾಡಿದ್ದೆ ನಾನು ಭಾಳ ಚೆನ್ನಾಗಾಗಿತ್ತು ನೋಡ್ರಿ ಉಪ್ಪಿಟ್ಟು ಇಷ್ಟೆಲ್ಲ ಹೇಗೆ ತಂದೆ ತಾತ ಇಷ್ಟು ಮಾತ್ರ ಅಲ್ಲ ಇ ಎಂ ಐ ಕಟ್ಟಿದ್ದು ಆಯ್ತು ಹಾಲು ಪೇಪರ್ ದುಡ್ಡು ಕೊಟ್ಟಿದ್ದು ಆಯ್ತು ಇವತ್ತು ನೋಡ್ರಿ 12 ಗಂಟೆ ಮೇಲಿಂದನೇ ಕಸ್ಟಮರ್ಸ್ ಇದ್ರು ಬರೀ ಮಧ್ಯಾಹ್ನ ಅನ್ನ ಸಾರು ಅಷ್ಟೇ ಮಾಡಿದ್ದೆ ನೋಡ್ರಿ ಮತ್ತೇನು ಮಾಡ್ಕೊಳಕ್ ಆಗ್ಲಿಲ್ಲ ರೀ ಕಸ್ಟಮರ್ ಇದ್ರು ಹಿಂಗಾಗಿ ವಿಸ್ಮಯಿಂದನು ಎಕ್ಸಾಮ್ ನಡೆದಿದೆ ರೀ ಈಗ ಅಕ್ಕಿದನು ಅಕ್ಕಿನೂ ಖಾಲಿ ಇರಂಗಿಲ್ಲ ಹಿಂಗಾಗಿ ಕಸ್ಟಮರ್ ಒಬ್ಬಕ್ಕೆ ಅಟೆಂಡ್ ಮಾಡಿದ್ದೆ ರೀ ಮಧ್ಯಾಹ್ನ ನಾನು ಸಾಯಂಕಾಲನೂ ಕಸ್ಟಮರ್ಸ್ ಇದ್ದಾರ ರೀ ಇವತ್ತು 4 ಗಂಟೆ ಮೇಲೆ ಸ್ಕೂಲ್ ಬಿಡುತ್ತದಲ್ಲ ರೀ ಅವರು ಒಂದು 5-5:30 ಮೇಲೆಲ್ಲ ಕಸ್ಟಮರ್ಸ್ ಬರ್ತಾರ ನೋಡ್ರಿ ಕಸ್ಟಮರ್ಸ್ ಅಂದ್ರೇನು ಇದೇ ಪೇರೆಂಟ್ಸ್ ರೀ ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸ್ ಬರ್ತಾರ ನೋಡ್ರಿ 5 ಗಂಟೆ ಮೇಲೆ ಅದಕ್ಕೆ ಅಷ್ಟರೊಳಗೆ ನಾನು ಸಾಯಂಕಾಲದ ಅಡುಗೆ ಎಲ್ಲ ಮುಗಿಸಿದ್ರಾಯ್ತು ಅಂತ ಬೆಂಡೆಕಾಯಿ ಫ್ರೈ ಮಾಡಿನಿ ನೋಡ್ರಿ ಆಮೇಲೆ ಪದ್ರ ಚಪಾತಿ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ನಾವು ಊಟ ಮಾಡೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರೀ ಯಾಕೆ ಸುಮ್ಮನೆ ಪದ್ರ ಚಪಾತಿ ಮಾಡಿಟ್ರೆ ಮೆತ್ತಗೆ ಚೆನ್ನಾಗಿರ್ತಾವಲ್ಲ ರೀ ಹಿಂಗಾಗಿ ಪದ್ರ ಚಪಾತಿ ಮಾಡಕತ್ತೀನಿ ಆಮೇಲೆ ಅನ್ನ ಮಾಡೀನಿ ರೀ ಮಧ್ಯಾಹ್ನ ಮಾಡಿದ್ದು ಗಟ್ಟಿ ಬೇಳೆ ಇತ್ತು ಇಷ್ಟಕ್ಕೆ ಸರಿ ಮಾಡಿದೆ ನೋಡ್ರಿ ಹಿಂಗೆ ಒಟ್ಟು ಕಸ್ಟಮರ್ಗೇನು ಕಾಯಿಸಿಲ್ಲ ರೀ ಅವ್ರು ಬರೋಷ್ಟಿಗೆ 5-5:30 ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಮೇಲೆ ಬಟ್ಟೆ ರೂಮಿಗೆ ಹೋದೆ ನೋಡ್ರಿ ಕಸ್ಟಮರ್ಸ್ ಸ್ಟಾರ್ಟ್ ಆದ್ರೆ ನೋಡ್ರಿ 5:30 ಮೇಲೆ ಪೇರೆಂಟ್ಸ್ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ
ಇವತ್ತೂ ನೋಡ್ರಿ ಫುಲ್ ಕಸ್ಟಮರ್ಸ್ ಬಂದರು. ಸಾಯಂಕಾಲ ವಿಸ್ಮಯನೂ ಇದ್ಲು ನೋಡ್ರಿ. ನಾನು, ಮಗ, ಮಗಳು ಮತ್ತು ನಮ್ಮ ಹುಡುಗರು ಎಲ್ಲರೂ ಒಂದು 3-4 ಜನ ಕಸ್ಟಮರ್ಸಿಗೆಲ್ಲ ಅಟೆಂಡ್ ಮಾಡಿದ್ದೀವಿ ನೋಡ್ರಿ. ಫುಲ್ಲು ಟೈರ್ಡ್ ಅಂದರೆ ಟೈರ್ಡು. ಆದರೆ ಈ ಸಣ್ಣ ಸಣ್ಣ ಮಕ್ಕಳನ್ನು ನೋಡಿ ಎಲ್ಲ ಟೈರ್ಡ್ ಎಲ್ಲ ಹೋಯ್ತು ನೋಡ್ರಿ ನಮ್ಮದು. ಅವು ಮಾತಾಡೋಕ್ಕೂ ಬರಂಗಿಲ್ಲ, ನಿನ್ನ ಹೆಸರೇನಂತ ಹೇಳಿದರೆ ಹೇಳೋಕ್ಕೂ ಬರಂಗಿಲ್ಲರಿ. ಸಣ್ಣ ಸಣ್ಣ ಮಕ್ಕಳು, 3-4 ವರ್ಷ ಒಳಗಿನ ಮಕ್ಕಳೇ ಜಾಸ್ತಿ ನೋಡ್ರಿ, ನರ್ಸರಿ ಮಕ್ಕಳು ಜಾಸ್ತಿ. ಎಷ್ಟು ಕ್ಯೂಟ್ ಕ್ಯೂಟ್ ರೀ ಅವು ಮಾತು. ಅದು ಎಲ್ಲ ನೋಡಿ ನಮ್ಗೆ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ನೋಡ್ರಿ. ಎಷ್ಟು ಕಸ್ಟಮರ್ ಅಟೆಂಡ್ ಮಾಡಿದ್ರೂ, ನಮ್ಗೆ ಎಷ್ಟೇ ಟಯರ್ಡ್ ಆದ್ರೂ ಆ ಮಕ್ಕಳನ್ನು ನೋಡಿ ಮನಸ್ಸಿಗೆ ಅಷ್ಟು ಖುಷಿ ಆಗುತ್ತೆ ನೋಡ್ರಿ. ಅವು ಒಂದೊಂದು ಹಾಕೋಣಕ್ಕೆ ಒಲ್ಲೆ ಅಂತಾವ್ರಿ, ಒಂದೊಂದು ಅವು ಕಾಸ್ಟ್ಯೂಮ್ ನೋಡಿದ್ರೂ ಎದುರ್ಕೊಂತಾವ ಒಂದೊಂದು ಮಕ್ಕಳು. ಒಂದೊಂದು ಇದು ಬೇಕಂದರೆ ಇದು ಬೇಡ, ನನಗೆ ಇನ್ನೊಂದು ಬೇಕು ಅಂತ ಕೇಳ್ತಾವ್ರಿ. ಒಂದೊಂದು ಮಕ್ಕಳು ಒಂದೊಂದು ಟೈಪ್ ನೋಡ್ರಿ. ನಮಗಂಕ ಫುಲ್ ಟೈಮ್ ಪಾಸ್ ಅಂದರೆ ಟೈಮ್ ಪಾಸ್ ನೋಡ್ರಿ ಮಕ್ಕಳ ಜೊತೆಗೆ. ಈ ಕಡೆ ಅವಳು ಇಲ್ಲಿ ನೋಡಿ, ನಿನ್ನ ಹೆಸರು ಯಾವುದು? ನೀನು ಹಾಕೊಂಡಿದ್ಯಲ್ಲ ಮಾ ಡ್ರೆಸ್, ಲೆಮನ್. ಲೆಮನ್ ಅಂದ್ರೆ ಏನು? ನಿಂಬೆ ಹಣ್ಣು. ನಿಂಬೆ ಹಣ್ಣು. ಯಾವ ಸ್ಕೂಲ್ ನಿಮ್ದು? ಸರ್ವೋದಯ ಸ್ಕೂಲ. ನಿಮ್ ಸಾರಿ ಕಳಿಸ್ತೀನಿ ಇದು ವಿಡಿಯೋ. ನಿನ್ನ ಹೆಸರೇನು? ನೇಮ್ ಮಾತಾಡಲ್ಲ. ಸ್ವಲ್ಪ ಅಲ್ಲ ಹಿಂದ್ಕ ತಗೋ, ಕಾಣಿಸವಲ್ಲಿ ನೀನು. ಎಷ್ಟನೇ ಕ್ಲಾಸು? ಯಾವ ಕ್ಲಾಸು? ಕನ್ನಡ ಬರಲ್ಲ? ಮತ್ತೆ ಮಾತಾಡ್ತಾ ಇಲ್ಲಲ್ಲ ರೀ ಹುಡುಗ, ಮಾತಾಡವಲ್ಲೆಲ್ಲ. ಹೇಳ್ಬೇಕು ನಿನ್ನ ಹೆಸರೇನು ಹೇಳ್ಬೇಕು. ಯಾವ ರೋಲ್ ಮಾಡಕತ್ತಿದ್ದಿ ನೀನು? ಸಂಗೊಳ್ಳಿ ರಾಯಣ್ಣ. ಚೆನ್ನಾಗಾಗಿದ್ದಾಳಪ್ಪ ರಾಯಣ್ಣ ಆದಂಗೆ ಆಗಿದ್ದಿ ಸೇಮ್. ಕೊಟ್ಬಿಡ್ತೀನಿ ಮೇಡಮ್, ಆಯ್ತು. ಫುಲ್ಲು ರಶ್ ಇತ್ತಲ್ಲ ರೀ, ಜಾಸ್ತಿ ಮಕ್ಕಳದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ರಿ. ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಿ, ನಿಮ್ಮ ಮಕ್ಕಳಿದ್ದಾರೇನೋ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ, ಸಾರಿ. ನಿಮ್ಮ ಮಕ್ಕಳಿದ್ರಾಗಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ.